ಕನ್ನಡ ಚಿತ್ರರಂಗದ ಕಲಾ ಸರಸ್ವತಿ ಅಂತಾನೆ ಕರೆಸಿಕೊಂಡಿದ್ದ ಲೀಲಾವತಿ ಇನ್ನು ನೆನಪು ಮಾತ್ರ. ಕನ್ನಡ, ತಮಿಳು, ತೆಲುಗು ಮತ್ತು ಮಲಯಾಳಂ ಸಿನಿಮಾಗಳಲ್ಲಿ ನಟಿಸಿ ಆ ಕಾಲಕ್ಕೆ ಬಹುಭಾಷಾ ನಟಿಯಾಗಿ ಗುರುತಿಸಿಕೊಂಡಿದ್ದ ಲೀಲಾವತಿ ಅವರು ಅನಾರೋಗ್ಯದಿಂದ ತಮ್ಮ 85ನೇ ವರ್ಷಕ್ಕೆ ಕೊನೆಯುಸಿರೆಳೆದಿದ್ದಾರೆ. ಕಳೆದ ಹಲವು ದಿನಗಳಿಂದ ವಯೋಸಹಜ ಕಾಯಿಲೆಯಿಂದ ಲೀಲಾವತಿ ಅವರು ಬಳಲುತ್ತಿದ್ದರು. ನೆಲಮಂಗಲದಲ್ಲಿ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿತ್ತು. ಎರಡು ದಿನಗಳ ಹಿಂದೆ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕೂಡ ಕಂಡಿತ್ತು. ಆದರೆ ದಿಢೀರಂತ ಲೋ ಬಿಪಿ ಆಗಿದ್ದು ಮನೆಯಲ್ಲಿದ್ದ ಲೀಲಾವತಿ ಅವರನ್ನು ಮತ್ತೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. ಲೀಲಾವತಿ ಅವರು ಅನಾರೋಗ್ಯದಿಂದ ಮನೆಯಲ್ಲೇ ಹಾಸಿಗೆ ಹಿಡಿದಿದ್ದಾಗ ಹಲವು ಮಂದಿ ಗಣ್ಯರು ಲೀಲಾವತಿ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದರು. ನೆಲಮಂಗಲದ ಸೋಲದೇವನಹಳ್ಳಿಯಲ್ಲಿರುವ ಮನೆಗೆ ತೆರಳಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಲೀಲಾವತಿ ಅವರ ಆರೋಗ್ಯವನ್ನು ವಿಚಾರಿಸಿದರು. ಈ ವೇಳೆ ಲೀಲಾವತಿ ಅವರು ಆಸ್ಪತ್ರೆಗೆ ದಾಖಲಾದರೆ ಆಸ್ಪತ್ರೆಯ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸುತ್ತೆ ಅಂತಾನೂ ಸಿಎಂ ಅವರು ಹೇಳಿದರು. ಕೇವಲ ರಾಜಕಾರಣಿಗಳು ಮಾತ್ರವಲ್ಲ, ನಟ ಶಿವರಾಜ್ ಕುಮಾರ್, ದರ್ಶನ್, ಗಿರಿಜಾ ಲೋಕೇಶ್ ಸೇರಿದಂತೆ ಸಿನಿಮಾ ರಂಗದ ಅನೇಕರು ಲೀಲಾವತಿ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದರು. ಇನ್ನು ಲೀಲಾವತಿ ಅವರ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸಂತಾಪ ಸೂಚಿಸಿದ್ದಾರೆ. ಕನ್ನಡ ಚಿತ್ರರಂಗದ ಹಿರಿಯ ನಟಿ ಲೀಲಾವತಿ ಅವರ ಅಗಲಿಕೆಯ ಸುದ್ದಿ ನೋವುಂಟು ಮಾಡಿದೆ. ಕಳೆದ ವಾರವಷ್ಟೇ ಅವರು ಅನಾರೋಗ್ಯಕ್ಕೀಡಾದಾಗ ವಿಚಾರ ತಿಳಿದು ಅವರ ಮನೆಗೆ ಭೇಟಿ ನೀಡಿ ಆರೋಗ್ಯ ಕೂಡ ವಿಚಾರಿಸಿ ಪುತ್ರ ವಿನೋದ್ ರಾಜ್ ಅವರೊಂದಿಗೆ ಮಾತನಾಡಿದ್ದೆ. ಹಲವು ದಶಕಗಳ ಕಾಲ ತಮ್ಮ ಮನೋಜ್ಞ ಅಭಿನಯದ ಮೂಲಕ ಪ್ರೇಕ್ಷಕರನ್ನು ರಂಜಿಸಿದ್ದ ಲೀಲಾವತಿ ಅವರು ಗುಣಮುಖರಾಗಿ ಇನ್ನಷ್ಟು ಕಾಲ ನಮ್ಮ ನಡುವೆ ಇರ್ತಾರೆ ಎಂಬ ನಂಬಿಕೆ ಈಗ ಹುಸಿಯಾಗಿದೆ. ಮೃತ ಲೀಲಾವತಿ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಅವರ ಕುಟುಂಬ ವರ್ಗಕ್ಕೆ ಈ ದುಃಖವನ್ನು ಭರಿಸುವ ಶಕ್ತಿ ಸಿಗಲಿ ಅಂತ ಪ್ರಾರ್ಥಿಸ್ತೇನೆ ಅಂತ ಸಿದ್ದರಾಮಯ್ಯ ಅವರು ಟ್ವೀಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರೆಲ್ಲ ಲೀಲಾವತಿ ಅವರ ನಟನೆಯನ್ನು ನೋಡಿಕೊಂಡೇ ಬೆಳೆದಿದ್ರು. ಆಗಿನ ಕಾಲದಲ್ಲಿ ಥಿಯೇಟರ್ಗೆ ಹೋಗಿ ಲೀಲಾವತಿ ಅವರ ಸಿನಿಮಾಗಳನ್ನು ನೋಡ್ತಾ ಇದ್ರಂತೆ. ಈ ಹಿಂದೆ ಹಲವು ಬಾರಿ ತಮ್ಮ ಸಂದರ್ಶನಗಳಲ್ಲಿ ಸಿದ್ದರಾಮಯ್ಯ ಈ ವಿಚಾರವನ್ನು ಹೇಳ್ಕೊಂಡಿದ್ರು. ಹಾಗೆಯೇ ಡಿಕೆ ಶಿವಕುಮಾರ್ ಕೂಡ ಲೀಲಾವತಿ ಅವರನ್ನು ನೆನಪಿಸಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಲೀಲಾವತಿ ಅವರು ನೆಲಮಂಗಲ ಬಳಿಯ ಸೋಲದೇವನಹಳ್ಳಿಯಲ್ಲಿ ನಿರ್ಮಿಸಿದ್ದ ಪಶು ಆಸ್ಪತ್ರೆಯನ್ನು ಉದ್ಘಾಟಿಸಿದ್ದೆ, ಸಂಕಷ್ಟದಲ್ಲಿದ್ದರೂ ಕೂಡ ಸಮಾಜ ಸೇವೆ ಮಾಡಬೇಕೆನ್ನುವ ಅವರ ಕಳಕಳಿ ನನ್ನ ಹೃದಯ ಮುಟ್ಟಿತ್ತು ಅಂತ ಡಿಕೆ ಶಿವರು ಟ್ವೀಟ್ ಮಾಡಿದ್ದಾರೆ. ಲೀಲಾವತಿ ಅವರು ತುಂಬಾ ಪ್ರಾಣಿ ಪ್ರಿಯರಾಗಿದ್ದರು. ಹಸು, ನಾಯಿ ಸೇರಿದಂತೆ ಪ್ರಾಣಿ ಪಕ್ಷಿಗಳನ್ನು ರಕ್ಷಣೆ ಮಾಡಬೇಕು ಅನ್ನೋದು ಲೀಲಾವತಿ ಅವರ ನಿಲುವಾಗಿತ್ತು. ಪ್ರಾಣಿ ಹಿಂಸೆಯನ್ನು ಯಾವತ್ತಿಗೂ ವಿರೋಧಿಸ್ತಲೇ ಇದ್ದರು. ಪಶು ಆಸ್ಪತ್ರೆಯೊಂದನ್ನು ಕಟ್ಟಬೇಕು ಅನ್ನೋದು ಲೀಲಾವತಿ ಅವರ ಕನಸಾಗಿತ್ತು. ಹಾಗೆಯೇ ತಾವೇ ಸಂಪಾದಿಸಿದ ಹಣದಲ್ಲಿ ಪಶು ಆಸ್ಪತ್ರೆಯನ್ನು ಕಟ್ಟಿಸಿದ್ರು. ನಾನು ಬದುಕಿರುವಾಗಲೇ ಉದ್ಘಾಟನೆ ಆಗಬೇಕು ಅಂತಾನೂ ಅಂದ್ಕೊಂಡಿದ್ರು. ಅದೇ ರೀತಿ ಲೀಲಾವತಿ ಅವರು ಬದುಕಿರುವಾಗಲೇ ಅವರ ಕನಸಿನ ಪಶು ಆಸ್ಪತ್ರೆ ಉದ್ಘಾಟನೆ ಆಗಿತ್ತು. ಇನ್ನು ರೈತರ ಪರವಾಗಿ ಅಂತೂ ಲೀಲಾವತಿ ಅವರು ಗಟ್ಟಿ ನಿಲುವು ಹೊಂದಿದ್ರು. ರೈತರಿಗೆ ಅನ್ಯಾಯವಾದಾಗ ಅವರು ಧ್ವನಿ ಎತ್ತುತ್ತಿದ್ರು. ಪ್ರತಿ ಬಾರಿಯೂ ರೈತರ ಪರವಾಗಿಯೇ ಮಾತನಾಡ್ತಾ ಇದ್ರು. ಹಾಗೆಯೇ ಜೀವನದುದ್ದಕ್ಕೂ ತುಂಬ ಸರಳವಾಗಿ ಬದುಕಿದ್ರು. ಆಡಂಬರದ ಬದುಕಿನಿಂದ ಲೀಲಾವತಿ ಅವರು ಯಾವತ್ತಿಗೂ ದೂರವಿದ್ರು. ಇನ್ನು ಲೀಲಾವತಿ ಅವರ ನಿಧನಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಮಾಜಿ ಸಿಎಂಗಳಾದ ಬಿ ಎಸ್ ಯಡಿಯೂರಪ್ಪ, ಎಚ್ ಡಿ ಕುಮಾರಸ್ವಾಮಿ ಹೀಗೆ ಹಲವು ಮಂದಿ ಸಂತಾಪ ಸೂಚಿಸಿದ್ದಾರೆ. ಇನ್ನು ಅಂತ್ಯ ಸಂಸ್ಕಾರಕ್ಕೂ ಮುನ್ನ ಲೀಲಾವತಿ ಅವರ ಪಾರ್ಥಿವ ಶರೀರದ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ನೆಲಮಂಗಲದ ಜೂನಿಯರ್ ಕಾಲೇಜ್ ಎದುರುಗಿನ ಅಂಬೇಡ್ಕರ್ ಮೈದಾನದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲ ಗಣ್ಯರು, ಚಿತ್ರರಂಗದ ಮಂದಿ ಕೂಡ ಅಂತಿಮ ದರ್ಶನ ಪಡೆಯಲಿದ್ದಾರೆ. ಹಲವು ದಶಕಗಳ ಕಾಲ ತಮ್ಮ ಅಮೋಘ ನಟನೆಯಿಂದ ಜನರನ್ನು ಸೆಳೆದು ರಂಜಿಸಿದ್ದಂತಹ ಲೀಲಾವತಿ ಅವರು ನಿಜಕ್ಕೂ ಕನ್ನಡದ ಕಣ್ಮಣಿಯೇ. ಶತಮಾನಕ್ಕೊಮ್ಮೆ ಮಾತ್ರ ಇಂಥ ನಟರು ಸಿಗ್ತಾರೆ. ಈಗಿನ ಯುವ ಪ್ರತಿಭೆಗಳಿಗೆ ಲೀಲಾವತಿ ಅವರು ಯಾವತ್ತಿಗೂ ತಮ್ಮ ನಟನೆಯ ಮೂಲಕ ಮತ್ತು ತಮ್ಮ ಬದುಕಿನ ಮೂಲಕ ಆದರ್ಶರಾಗಿದ್ದಾರೆ. ಹಾಗೆಯೇ ಲೀಲಾವತಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಪ್ರಾರ್ಥಿಸೋಣ. ನಮಸ್ಕಾರ.